ಓಂ ಶಾಂತಿ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಾತಃ ಮುರಳಿ ಬಾಪ್ದಾದ ಮಧುಮನ ಮಧುರ ಮಕ್ಕಳೇ ಏನೇ ತಪ್ಪಾದರೂ ತಂದೆಯೊಂದಿಗೆ ಬಚ್ಚಿಡಬೇಡಿ ಒಂದು ವೇಳೆ ಬಚ್ಚಿಟ್ಟರೆ ಬಚ್ಚಿಡುತ್ತಾ ಬಚ್ಚಿಡುತ್ತಾ ಸ್ವಯಂ ಮರೆಯಾಗುತ್ತೀರಿ ಏನೇ ತಪ್ಪಾದರೂ ತಂದೆಯೊಂದಿಗೆ ಬಚ್ಚಿಡಬೇಡಿ ಒಂದು ವೇಳೆ ಬಚ್ಚಿಟ್ಟರೆ ಬಚ್ಚಿಡುತ್ತಾ ಬಚ್ಚಿಡುತ್ತಾ ಸ್ವಯಂ ಮರೆಯಾಗುತ್ತೀರಿ ಪ್ರಶ್ನೆ ಹಾಳಾಗಿರುವವರನ್ನು ಸರಿಪಡಿಸುವಂತಹ ತಂದೆ ನೀವು ಮಕ್ಕಳ ಹಾಳಾಗಿರುವ ಅದೃಷ್ಟವನ್ನು ಯಾವ ಆಧಾರದ ಮೇಲೆ ಸರಿಪಡಿಸುತ್ತಾರೆ ಹಾಳಾಗಿರುವವರನ್ನು ಸರಿಪಡಿಸುವಂತಹ ತಂದೆ ನೀವು ಮಕ್ಕಳ ಹಾಳಾಗಿರುವ ಅದೃಷ್ಟವನ್ನು ಯಾವ ಆಧಾರದ ಮೇಲೆ ಸರಿಪಡಿಸುತ್ತಾರೆ ಉತ್ತರ ಪವಿತ್ರತೆಯ ಆಧಾರದ ಮೇಲೆ ನೀವು ಮಕ್ಕಳು ತಿಳಿದಿದ್ದೀರಿ ಯಾವಾಗ ತಂದೆ ಹಾಳಾಗಿರುವವರನ್ನು ಸುಧಾರಣೆ ಮಾಡಲು ಬರುತ್ತಾರೆ ಆಗ ಈ ಪವಿತ್ರತೆಯ ಮೇಲೆಯೇ ಅನೇಕ ಜಗಳ ನಡೆಯುತ್ತದೆ ಅಬಲೆಯರು ಹಲ್ಲೆಯನ್ನು ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ ಪವಿತ್ರರಾಗದ ಹೊರತು ಆಗಲು ಸಾಧ್ಯವಿಲ್ಲ ಭಾರತವನ್ನು ಕವಡೆಯಿಂದ ವಜ್ರ ದುಃಖಧಾಮದಿಂದ ಸುಖಧಾಮ ಹಳೆಯದನ್ನು ಹೊಸದನ್ನಾಗಿ ಮಾಡಲು ಖಂಡಿತ ಪವಿತ್ರರಾಗಬೇಕು ನೀವು ಮಕ್ಕಳು ತಂದೆಗೆ ಇದೇ ವಿಚಾರದ ಸಹಯೋಗ ಕೊಡುತ್ತೀರಿ ಆದ್ದರಿಂದ ತಂದೆಯ ಜೊತೆಗೆ ನಿಮ್ಮದು ಪೂಜೆ ನಡೆಯುತ್ತದೆ ಹಾಡು ಮುಗ್ಧನಾಥನಿಗಿಂತ ಭಿನ್ನರು ಯಾರೂ ಇಲ್ಲ ಓಂ ಶಾಂತಿ ಮಕ್ಕಳು ಹಾಡನ್ನು ಕೇಳಿದಿರಾ ಯಾವ ಮಕ್ಕಳು ಪ್ರಜಾಪಿತ ಬ್ರಹ್ಮಕುಮಾರ ಮತ್ತು ಕುಮಾರಿಯರು ತಂದೆ ಹೇಳುತ್ತಾರೆ ನಾನು ಬಿಕೆಯರ ಸನ್ಮುಖದಲ್ಲಿಯೇ ಜ್ಞಾನವನ್ನು ತಿಳಿಸುತ್ತೇನೆ ಮಕ್ಕಳಿಗೆ ತಿಳಿದಿದೆ ಇಲ್ಲಿ ಯಾರೊಬ್ಬ ಶೂದ್ರ ಕುಮಾರ ಅಥವಾ ರಾವಣಕುಮಾರ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಹೆಸರೇ ಬ್ರಹ್ಮಕುಮಾರ ಮತ್ತು ಕುಮಾರಿಯರು ಎಂದಿದೆ ಅಂದರೆ ಪ್ರಜಾಪಿತ ಬ್ರಹ್ಮನ ಸಂತಾನರು ನಿಮಗೆ ತಿಳಿದಿದೆ ನಮ್ಮ ಬ್ರಹ್ಮಬಾಬನ ಬಾಬಾ ಅಂತೂ ಶಿವ ಆಗಿದ್ದಾರೆ ಆತ್ಮಗಳಿಗೂ ತಂದೆ ಶಿವನಾಗಿದ್ದಾರೆ ಆ ತಂದೆಯೇ ಹಾಳಾಗಿರುವವರನ್ನು ಸರಿಪಡಿಸುವವರಾಗಿದ್ದಾರೆ ಭಾರತವೇ ಹಾಳಾಗಿ ಹೋಗಿದೆ ಅದನ್ನೇ ಸರಿಪಡಿಸುತ್ತಾರೆ ತಂದೆ ಹೇಳುತ್ತಾರೆ ಭಾರತ ವಜ್ರದಂತಿತ್ತು ಸುಖಧಾಮವಾಗಿತ್ತು ಹೊಸ ಜಗತ್ತಿನಲ್ಲಿ ಹೊಸ ಭಾರತ ಹೊಸ ದೇವತೆಗಳ ರಾಜ್ಯವಿತ್ತು ಈಗ ಭಾರತ ಹಾಳಾಗಿ ಹೋಗಿದೆ ಅಸುರರ ರಾಜ್ಯವಿದೆ ಹಾಳಾಗಿರುವವರನ್ನು ಸರಿಪಡಿಸುವಂತವರು ಅಥವಾ ಸುಧಾರಣೆ ಮಾಡುವವರು ಯಾರು ಇದನ್ನು ನೀವು ಬ್ರಾಹ್ಮಣರ ಹೊರತಾಗಿ ಬೇರೆ ಯಾರೂ ತಿಳಿಯಲು ಸಾಧ್ಯವಿಲ್ಲ ನಿಜವಾಗಿಯೂ ಭಾರತ ಬಹಳ ಶ್ರೇಷ್ಠವಾಗಿತ್ತು ಈಗ ಕನಿಷ್ಠವಾಗಿದೆ ಬೇರೆ ಯಾವುದೇ ಧರ್ಮಕ್ಕೆ ಅವರು ಬಹಳ ಶ್ರೇಷ್ಠರಾಗಿದ್ದರೂ ಈಗ ಕನಿಷ್ಠರಾಗಿದ್ದಾರೆ ಎನ್ನುವುದಿಲ್ಲ ಯಾರೆಲ್ಲ ರಾಜ್ಯ ಭಾಗ್ಯವನ್ನು ಕಳೆದುಕೊಂಡಿದ್ದಾರೆಯೋ ಅವರೇ ಪುನಃ ರಾಜ್ಯಭಾರ ಮಾಡುತ್ತಾರೆ ಆದ್ದರಿಂದ ಪುನಃ ಹಾಳಾಗಿರುವವರನ್ನು ಸರಿಪಡಿಸುವವರು ಎಂದು ಹೇಳುತ್ತಾರೆ ಸತ್ಯುಗದ ನಂತರ ಪುನಃ ಖಂಡಿತ ತ್ರೇತ ದ್ವಾಪರ ಕಲಿಯುಗ ಬರಲೇಬೇಕು ಎಲ್ಲರದ್ದು ಹಾಳಾಗಲೇಬೇಕು ಸತೋ ರಜೋ ತಮೋವಿನಲ್ಲಿ ಖಂಡಿತ ಬರಬೇಕು ಈಗ ಎಲ್ಲರದ್ದು ಹಾಳಾಗಿ ಹೋಗಿದೆ ಎಲ್ಲ ಧರ್ಮದವರದ್ದು ಪರಸ್ಪರದಲ್ಲಿ ಬಹಳ ಗಲಾಟೆ ಇದೆ ಚೀನಿಯರದ್ದು ಪರಸ್ಪರದಲ್ಲಿದೆ ಬೌದ್ಧರದ್ದು ಪರಸ್ಪರದಲ್ಲಿದೆ ಎಲ್ಲರೂ ಪರಸ್ಪರದಲ್ಲಿ ಎಷ್ಟೊಂದು ಯುದ್ಧ ಜಗಳವಾಡುತ್ತಿರುತ್ತಾರೆ ಇಷ್ಟೊಂದು ಏನು ಅನೇಕ ಧರ್ಮವಿದೆ ಎಲ್ಲರದ್ದು ಹಾಳಾಗಿ ಹೋಗಿದೆ ಎಲ್ಲರೂ ತಮೋಪ್ರದಾನ ಟೊಳ್ಳಿನ ಸ್ಥಿತಿಯಲ್ಲಿದ್ದಾರೆ ಎಲ್ಲರೂ ಸತೋಪ್ರದಾನದಿಂದ ತಮೋಪ್ರದಾನ ಆಗಲೇಬೇಕು ರಾವಣ ತಮೋಪ್ರದಾನ ಮಾಡಿಬಿಡುತ್ತಾನೆ ನಂತರ ರಾಮ ಬಂದು ರಾವಣನ ಹಾಳಾಗಿರುವುದನ್ನು ಸರಿಪಡಿಸುತ್ತಾರೆ ರಾಮ ಎಂದು ಯಾರಿಗೆ ಹೇಳಲಾಗುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ರಾಮ ರಾಮ ಎಂದು ಹೇಳಿ ಮಾಲೆಯನ್ನು ತಿರುಗಿಸುತ್ತಾರೆಂದರೆ ಪರಮಾತ್ಮನನ್ನೇ ನೆನಪು ಮಾಡುತ್ತಾರೆ ಹೆಸರೇ ರುದ್ರ ಮಾಲೆ ಎಂದಿದೆ ರುದ್ರ ಶಿವನ ಕೊರಳಿನ ಮಾಲೆ ಎಲ್ಲ ಧರ್ಮದವರು ಖಂಡಿತ ನೆನಪು ಮಾಡುತ್ತಾರೆ ಎಲ್ಲ ಧರ್ಮದವರ ಸದ್ಗತಿದಾತ ಶಿವನಾಗಿದ್ದಾರೆ ಜೊತೆಯಲ್ಲಿ ಖಂಡಿತ ಸಹಯೋಗಿಯೂ ಇರಬೇಕು ರುದ್ರನ ಮಾಲೆ ಬಹಳ ಸೇವೆ ಮಾಡುತ್ತಾರೆ ನೀವು ಮಕ್ಕಳು ಬಹಳ ಸೇವೆ ಮಾಡಬೇಕು ಸೇವೆ ಮಾಡುತ್ತೀರಿ ಆದ್ದರಿಂದ ತಾನೇ ನಿಮ್ಮ ಪೂಜೆ ನಡೆಯುತ್ತದೆ ರುದ್ರ ಯಜ್ಞವನ್ನು ರಚಿಸುತ್ತಾರೆ ಭಾರತದಲ್ಲಷ್ಟೇ ಅಲ್ಲ ಆದರೆ ಇಡೀ ಜಗತ್ತಿನಲ್ಲಿ ಏಕೆಂದರೆ ನೀವು ಇಡೀ ಜಗತ್ತನ್ನು ಪಾವನ ಮಾಡುತ್ತೀರಿ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿ ತೆಗೆದುಕೊಂಡು ನೀವು ಸ್ವರ್ಗ ಮಾಡುತ್ತೀರೆಂದರೆ ಖಂಡಿತ ಪೂರ್ಣ ಸೃಷ್ಟಿ ನಿಮ್ಮ ಪೂಜೆ ಮಾಡಬೇಕು ರುದ್ರ ತಂದೆಯಾಗಿದ್ದಾರೆ ಮಣ್ಣಿನ ಅವರ ದೊಡ್ಡ ಶಿವಲಿಂಗವನ್ನು ಮಾಡುತ್ತಾರೆ ಹಾಗೂ ಚಿಕ್ಕ ಚಿಕ್ಕ ಸಾಲಿಗ್ರಾಮವನ್ನೂ ಮಾಡುತ್ತಾರೆ ರುದ್ರ ಜ್ಞಾನ ಎಂಬ ಹೆಸರಿದೆ ನಿಮ್ಮ ಪೂಜೆ ನಡೆಯುತ್ತದೆ ಏಕೆಂದರೆ ನೀವು ಸೇವೆ ಮಾಡಿ ಹೋಗಿದ್ದೀರಿ ರುದ್ರ ಯಜ್ಞವನ್ನು ರಚಿಸುತ್ತಾರೆ ಬಹಳ ಪೂಜೆ ಮಾಡುತ್ತಾರೆ ಲಕ್ಷಾಂತರ ಸಾಲಿಗ್ರಾಮವನ್ನು ಮಾಡುತ್ತಾರೆ ಮೊದಲು ಎಂಟರ ಮಾಲೆ ನಂತರ ನೂರೆಂಟರದ್ದು ಹಾಗೂ ಹದಿನಾರು ಸಾವಿರದ ನೂರೆಂಟರದ್ದು ಇದೆ ಅವರುಗಳೇ ಸಹಯೋಗ ಕೊಟ್ಟಿದ್ದಾರೆ ಯಾರು ಬಹಳ ಸಹಯೋಗ ನೀಡುತ್ತಾರೆಯೋ ಅವರೇ ಸಮೀಪದವರಾಗಿರುತ್ತಾರೆ ರುದ್ರಮಾಲೆಯಲ್ಲಿ ಸಮೀಪ ಪೋಣಿಸಲ್ಪಡಬೇಕೆಂದು ನೀವೀಗ ಪುರುಷಾರ್ಥ ಮಾಡುತ್ತೀರಿ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಬಹಳ ಸಹಜವಾಗಿದೆ ತಂದೆಯನ್ನು ನೆನಪು ಮಾಡುವುದು ಮಕ್ಕಳಿಗೆ ಬಹಳ ಸಹಜವಿದೆ ಜನ್ಮ ಪಡೆಯುತ್ತಲೇ ಅಪ್ಪ ಅಮ್ಮ ಎನ್ನುವುದನ್ನು ಕಲಿತುಕೊಳ್ಳುತ್ತಾರೆ ಅಂದಮೇಲೆ ನೀವು ಸಹ ಮಮ್ಮಾ ಬಾಬಾನ ಮಕ್ಕಳಾದಿರಿ ನೀವು ಮಾತಾಪಿತಾ ನಾವು ನಿಮ್ಮ ಮಕ್ಕಳು ಎಂದು ಹೇಳುತ್ತಾರೆ ಸಹ ಈಗ ನೀವು ತಿಳಿದಿದ್ದೀರಿ ನಾವು ಮಾತಾಪಿತರ ಸನ್ಮುಖದಲ್ಲಿ ಕುಳಿತಿದ್ದೇವೆ ಆ ಮಾತಾಪಿತ ನಮಗೆ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಸಲು ಶಿಕ್ಷಣ ಕೊಡುತ್ತಾರೆ ಹಾಗಂತೂ ರಾಜರನ್ನಾಗಿ ಮಾಡಲು ರಾಜ ಶಿಕ್ಷಣ ಕೊಡಬೇಕು ಹೇಗೆ ಬ್ಯಾರಿಸ್ಟರ್ ಆಗುವ ಶಿಕ್ಷಣವನ್ನು ಬ್ಯಾರಿಸ್ಟರ್ ಕೊಡುತ್ತಾರೆ ಆದರೆ ಇಲ್ಲಂತೂ ಅದ್ಭುತ ವಿಚಾರ ಇದೆ ಪರಮಪಿತ ಪರಮಾತ್ಮನೇ ಜ್ಞಾನದ ಸಾಗರನಾಗಿದ್ದಾರೆ ವಿಶ್ವದ ಸರ್ವಶಕ್ತ ಅಧಿಕಾರಿಯಾಗಿದ್ದಾರೆ ಎಲ್ಲ ವೇದಗಳು ಶಾಸ್ತ್ರಗಳು ಗ್ರಂಥಗಳು ಇತ್ಯಾದಿಯನ್ನು ಅವರು ತಿಳಿದುಕೊಂಡಿದ್ದಾರೆ ಅವರು ನಿರಾಕಾರ ಜ್ಞಾನಸಾಗರ ಆನಂದದ ಸಾಗರ ದಯಾಹೃದಯಿಯಾಗಿದ್ದಾರೆ ಎಲ್ಲರ ಮೇಲೆ ದಯೆ ಮಾಡುತ್ತಾರೆ ಪೂರ್ಣ ಸೃಷ್ಟಿಯ ಮೇಲೆ ದಯೆ ಮಾಡುತ್ತಾರೆ ಏಕೆಂದರೆ ಪೂರ್ಣ ಸೃಷ್ಟಿ ತಮೋಪ್ರಧಾನ ಹೋಗಿದೆ ಐದು ತತ್ವನೂ ತಮೋಪ್ರಧಾನ ಆಗಿದೆ ಅದರ ಮೇಲೂ ದಯೆ ಮಾಡುತ್ತಾರೆ ಅದು ಸಹ ಸತೋಪ್ರಧಾನವಾಗುತ್ತದೆ ಆದ್ದರಿಂದ ಅವರಿಗೆ ಅಪರಿಮಿತದ ಸರ್ವೋದಯ ಎಂದು ಕರೆಯಲಾಗುತ್ತದೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಆತ್ಮ ಪವಿತ್ರ ಆಗುವುದರಿಂದ ಪ್ರತಿ ವಸ್ತು ಪವಿತ್ರವಾಗುತ್ತದೆ ಈಗ ಈ ತತ್ವ ಇತ್ಯಾದಿ ಎಷ್ಟೊಂದು ಮಾಡುತ್ತದೆ ಅಲ್ಲಿ ತತ್ವವೂ ಸತೋಪ್ರಧಾನವಾಗಿರುತ್ತದೆ ಎಂದಿಗೂ ಯಾರೂ ವೃದ್ಧರಾಗುವುದಿಲ್ಲ ಅಂದಮೇಲೆ ಹಾಳಾಗಿರುವವರನ್ನು ಸರಿಪಡಿಸುವಂತವರು ತಂದೆಯಾಗಿದ್ದಾರೆ ಅವರಿಗಷ್ಟೇ ವಿಶ್ವದ ಸರ್ವಶಕ್ತ ಅಧಿಕಾರಿ ಎನ್ನಲಾಗುತ್ತದೆ ಅವರೇ ವಿಶ್ವದ ಸರ್ವಶಕ್ತ ಅಧಿಕಾರಿಯ ರಾಜ್ಯ ಸ್ಥಾಪನೆ ಮಾಡುತ್ತಾರೆ ಅಂತೂ ನಿರಾಕಾರನಾಗಿದ್ದಾರೆ ಅವರಿಗೆ ಮಹಾರಾಜ ಅಥವಾ ವಿಶ್ವದ ಮಾಲೀಕ ವಿಶ್ವದ ಮೇಲೆ ರಾಜ್ಯ ಮಾಡುವವರು ಎನ್ನುವುದಿಲ್ಲ ಅವರಂತೂ ಮಾಡುವುದರ ಮೂಲಕ ಮಾಡಿಸುವವರಾಗಿದ್ದಾರೆ ದೇವತೆಗಳ ರಾಜಧಾನಿ ಸ್ಥಾಪನೆ ಮಾಡುತ್ತಾರೆ ಸ್ವತಃ ರಾಜ್ಯ ಮಾಡುವುದಿಲ್ಲ ನೀವು ಮಕ್ಕಳು ಹೇಳುತ್ತೀರಿ ನಾವು ವಿಶ್ವದ ಸರ್ವಶಕ್ತ ಅಧಿಕಾರಿ ವಿಶ್ವದ ಮಾಲೀಕರಾಗುತ್ತೇವೆ ಅನಂತರ ಯಾರದ್ದೇ ಅಧಿಕಾರ ನಿಮ್ಮ ಮೇಲೆ ನಡೆಯುವುದಿಲ್ಲ ಯಾರೂ ಆಜ್ಞೆ ಮಾಡುವುದಕ್ಕೂ ಸಾಧ್ಯವಿಲ್ಲ ತ್ರೇತದಲ್ಲಿ ಬೇರೆ ಯಾರೂ ಇರುವುದೇ ಇಲ್ಲ ಅಂದ ಮೇಲೆ ನೀವು ಮಕ್ಕಳು ಸಾಬೀತುಪಡಿಸಿ ತಿಳಿಸಬೇಕು ಸರ್ವಶಾಸ್ತ್ರ ಶಿರೋಮಣಿ ಗೀತೆಯಾಗಿದೆ ಭಗವಂತನೇ ರಾಜ್ಯೋಗವನ್ನು ಕಲಿಸಿದ್ದಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಮನುಷ್ಯರಿಂದ ದೇವತೆ ಆಗುತ್ತೇವೆ ಮನುಷ್ಯರದ್ದು ಹಾಳಾಗಿ ಹೋಗಿದೆ ಆದ್ದರಿಂದ ತಾನೇ ತಂದೆ ಬಂದು ದೇವತೆ ಮಾಡುತ್ತಾರೆ ಪವಿತ್ರತೆಯ ಮೇಲೆ ಎಲ್ಲವೂ ಆಧಾರಿತವಾಗಿದೆ ಹೆಣ್ಣು ಮಕ್ಕಳು ಬರೆಯುತ್ತಾರೆ ಬಾಬಾ ಪವಿತ್ರರಾಗಲು ಬಹಳ ಸಹನೆ ಮಾಡುತ್ತೇವೆ ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ ಬಹಳ ಯುಕ್ತಿಯಿಂದ ನಡೆಯಬೇಕು ಇದರಲ್ಲಿ ಹೆಚ್ಚು ಬುದ್ಧಿವಂತಿಕೆ ಬೇಕು ಒಂದು ಆಟವಿದೆ ಅದರಲ್ಲಿ ತೋರಿಸಲಾಗಿದೆ ತನ್ನನ್ನು ಸುರಕ್ಷಿತವಾಗಿಟ್ಟುಕೊಳ್ಳಲು ಸ್ತ್ರೀ ಎಷ್ಟೊಂದು ಚರಿತ್ರೆ ಮಾಡುತ್ತಾಳೆ ತಂದೆ ಹೇಳುತ್ತಾರೆ ಮಕ್ಕಳೇ ಇದರಲ್ಲಿ ನಷ್ಟಮೋಹ ಆಗಬೇಕು ಅನೇಕರದ್ದು ಪತಿಯಲ್ಲಿ ಮಕ್ಕಳಲ್ಲಿ ಮೋಹದ ಸೆಳೆತ ಹೋಗುತ್ತದೆ ಕನ್ಯೆಯದ್ದಂತೂ ಕೇವಲ ತಾಯಿ ತಂದೆ ಮತ್ತು ಸಹೋದರ ಸಹೋದರಿಯರಲ್ಲಿ ಮೋಹವಿರುತ್ತದೆ ನಂತರ ಯಾವಾಗ ವಿವಾಹ ಮಾಡಿಕೊಳ್ಳುತ್ತಾಳೆ ಆಗ ಇನ್ನಷ್ಟು ಹೆಚ್ಚುತ್ತಾ ಹೋಗುತ್ತದೆ ಪತಿ ಅತ್ತೆ ನಂತರ ಮಕ್ಕಳ ಜನ್ಮವಾದರೆ ಅವರಲ್ಲಿ ಎಷ್ಟೊಂದು ಮೋಹ ಸೇರುತ್ತಾ ಹೋಗುತ್ತದೆ ಡಬಲ್ ವೃದ್ಧಿಯಾಗುತ್ತದೆ ಆದ್ದರಿಂದ ಮೊದಲಂತೂ ಮೋಹ ಆಗಬೇಕು ನಂತರ ಪರೀಕ್ಷೆಗಳೂ ಬರುತ್ತವೆ ಯಾವ ರೀತಿ ರಾಜ ಜನರು ಮನೆ ಮಠವನ್ನು ಬಿಡುತ್ತಾರೆಂದರೆ ಮೊದಲು ಗುರುವಿನ ಬಳಿ ಹೋಗುತ್ತಾರೆ ಅನಂತರ ಅವರಿಂದ ಸೌದೆ ಕಡಿಸುತ್ತಾರೆ ಆಶ್ರಮದ ಸ್ವಚ್ಛತೆ ಇತ್ಯಾದಿಯನ್ನು ಮಾಡಿಸುತ್ತಾರೆ ಯಾವುದರಿಂದ ದೇಹಾಭಿಮಾನ ತುಂಡಾಗಲಿ ಇಲ್ಲಿಯೂ ಸಹ ಅದೇ ರೀತಿ ನಿಯಮವಿದೆ ಬಡವರಂತೂ ಈ ಎಲ್ಲ ಕೆಲಸವನ್ನು ಮಾಡುತ್ತಿರುತ್ತಾರೆ ಶ್ರೀಮಂತ ಮನೆಯವರಲ್ಲಿ ಬಹಳ ದೇಹಾಭಿಮಾನ ಇರುತ್ತದೆ ಆಗ ಅವರಿಂದ ಪರೀಕ್ಷೆ ತೆಗೆದುಕೊಳ್ಳಲಾಗುತ್ತದೆ ಪ್ರಾರಂಭದಲ್ಲಿ ಬಾಬಾರವರು ಪರೀಕ್ಷೆ ತೆಗೆದುಕೊಂಡಿದ್ದರಲ್ಲವೇ ದೇಹಾಭಿಮಾನ ತುಂಡು ಮಾಡಲು ನೀವು ಎಲ್ಲವನ್ನೂ ಮಾಡುತ್ತಿದ್ದೀರಿ ವಾಹನ ಸ್ವಚ್ಛ ಮಾಡುವುದು ದೋಬಿಯ ಕೆಲಸ ಮಾಡುವುದು ಯಾರೇ ಬಂದರೂ ಹೇಳಿ ಮೊದಲಂತೂ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ದೊಡ್ಡ ಮನೆಯವರಿಗಾಗಿಯಂತೂ ಬರುವುದೇ ಬಹಳ ಕಷ್ಟಕರವಾಗಿದೆ ಬಡವರಿಗೆ ಏಟು ತಿನ್ನುವ ತೊಂದರೆಯಿದೆ ಪವಿತ್ರರಾಗಿರಲು ಬಿಡುವುದಿಲ್ಲ ಅವರ ಜೊತೆ ನಂತರ ಯುಕ್ತಿಯಿಂದ ನಡೆಯಬೇಕು ಆದರೆ ಖಂಡಿತ ಪೂರ್ಣ ನಷ್ಟಮೋಹ ಆಗಬೇಕು ಅರ್ಧ ನಷ್ಟಮೋಹ ಆಗಿದ್ದರೆ ಒಂದು ಕಾಲು ಆ ಕಡೆ ಒಂದು ಕಾಲು ಈ ಕಡೆ ಸಿಲುಕಿಕೊಳ್ಳುತ್ತದೆ ನಂತರ ಆ ರೀತಿ ಅನೇಕರು ಸಿಲುಕಿ ದುಃಖಿಯಾಗುತ್ತಾರೆ ತಂದೆಯನ್ನು ಮರೆಯುವುದರಿಂದ ಕೊಳಕರಾಗುತ್ತಾರೆ ತಂದೆ ಮಕ್ಕಳನ್ನು ನಿರಂತರ ನೆನಪು ಮಾಡಲು ಎಷ್ಟೊಂದು ಯುಕ್ತಿಯನ್ನು ತಿಳಿಸುತ್ತಾರೆ ನೆನಪಿನಿಂದಲೇ ವಿಕರ್ಮ ಜೀತರಾಗುತ್ತೀರಿ ಕಲ್ಪಕಲ್ಪ ಶ್ರೀಮತ ಕೊಡುತ್ತಾ ಬಂದಿದ್ದಾರೆ ರಾಜಧಾನಿಯಂತೂ ಖಂಡಿತ ಸ್ಥಾಪನೆಯಾಗುತ್ತದೆ ಯಾರು ಕಲ್ಪದ ಮೊದಲಿನ ರೀತಿ ಪುರುಷಾರ್ಥ ಮಾಡುತ್ತಾರೆಯೋ ಅವರು ಬಚ್ಚಿಟ್ಟುಕೊಂಡಿರುವುದಕ್ಕೆ ಸಾಧ್ಯವಿಲ್ಲ ತಕ್ಷಣ ಗೊತ್ತಾಗುತ್ತದೆ ದಾಸದಾಸಿಯರು ಆಗಬೇಕಲ್ಲವೇ ಇಲ್ಲಿ ಇರುತ್ತಾರೆಂದರೆ ರಾಜಧಾನಿಯಲ್ಲಂತೂ ಬರುತ್ತಾರೆ ಏಕೆಂದರೆ ಎಷ್ಟೇ ಆದರೂ ಮಕ್ಕಳಂತೂ ಆದರಲ್ಲವೇ ದಾಸದಾಸಿಯಾಗಿ ನಂತರ ಅಲ್ಪ ಸ್ವಲ್ಪ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇಲ್ಲವೆಂದರೆ ದಾಸದಾಸಿ ಎಲ್ಲಿಂದ ಬರಬೇಕು ಪ್ರಜೆಗಂತೂ ಒಳಗೆ ಬರಲು ಅನುಮತಿ ಇರುವುದಕ್ಕೆ ಸಾಧ್ಯವಿಲ್ಲ ದಾಸದಾಸಿಯರಂತೂ ಒಳಗೆ ಇರುತ್ತಾರೆ ಅನೇಕರು ಹೇಳುತ್ತಾರೆ ನಾವು ಶ್ರೀಕೃಷ್ಣನ ದಾಸದಾಸಿಯಾಗುತ್ತೇವೆ ಅದೂ ಸಹ ಒಳ್ಳೆಯದಲ್ಲವೇ ಮಾತೆಗಿಂತಲೂ ಹೆಚ್ಚು ಅವರ ಮಡಿಲಿಗೆ ಬರುತ್ತಾರೆ ಇತ್ತೀಚೆಗೆ ಮಕ್ಕಳನ್ನು ನರ್ಸೇ ಸಂಭಾಲಿಸುತ್ತಾರೆ ಅಲ್ಲಂತೂ ಶ್ರೀಕೃಷ್ಣನನ್ನು ಸಂಭಾಲನೆ ಮಾಡುವುದರಲ್ಲಿ ಬಹಳ ಖುಷಿಯಾಗುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಎಲ್ಲಾ ಮಾತೆಯರು ಶ್ರೀಕೃಷ್ಣನನ್ನು ತೂಗುತ್ತಾರೆ ಅಲ್ಲಿಯೂ ದಾಸಿಯರು ಸಂಭಾಲನೆ ಮಾಡುತ್ತಾರೆ ಬಾಪ್ದಾದರವರಿಗೆ ಬಹಳ ಒಳ್ಳೆಯ ಮಕ್ಕಳು ಬೇಕು ತಂದೆ ಅಂತೂ ಹೇಳುತ್ತಾರೆ ರಾಜಧಾನಿ ಸ್ಥಾಪನೆ ಮಾಡುವುದರಲ್ಲಿ ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ ಬೇರೆ ಬೇರೆ ವೃಕ್ಷದ ಸೌದೆ ಇದೆ ಸಂಭಾಲನೆ ಮಾಡುವಂತವರೇ ತೊಂದರೆಗೊಳಗಾಗುತ್ತಾರೆ ಕೆಲವರ ಮೇಲೆ ನಡೆಯುತ್ತಾ ನಡೆಯುತ್ತಾ ಗ್ರಹಚಾರ ಕುಳಿತುಕೊಳ್ಳುತ್ತದೆ ಮಾತೇ ಕೇಳಬೇಡಿ ಇದನ್ನಂತೂ ಬೆಲ್ಲಕ್ಕೆ ಗೊತ್ತು ಬೆಲ್ಲದ ಚೀಲಕ್ಕೆ ಗೊತ್ತು ಅಂದರೆ ಬಾಪ್ತಾದರವರಿಗೆ ಗೊತ್ತು ತಂದೆನೇ ಬೆಲ್ಲದ ಅಚ್ಚಾಗಿದ್ದಾರೆ ಸಿಹಿಯಾಗಿದ್ದಾರಲ್ಲವೇ ಅವರ ಚೀಲ ಅಂದರೆ ಯಾರಲ್ಲಿ ಅವರು ಬರುತ್ತಾರೆ ಅವರಿಗೆ ಗೊತ್ತು ಮತ್ತು ಇವರಿಗೆ ಗೊತ್ತು ಮಾಯಾ ರಾವಣ ಯಾವ ರೀತಿ ಕೆನ್ನೆಗೆ ಹೊಡೆದು ಬಿಡುತ್ತಾನೆಂದರೆ ಗೊತ್ತಾಗುವುದೇ ಇಲ್ಲ ಅವಜ್ಞೆ ಆಗುತ್ತದೆಂದರೆ ಕ್ಷಮೆಯನ್ನಂತೂ ತೆಗೆದುಕೊಳ್ಳಿ ಇಲ್ಲವೆಂದರೆ ಭೋಗವಂತೂ ಬಹಳವಾಗುತ್ತದೆ ತಿಳಿಸಿಕೊಡುವುದರಿಂದಲೂ ತಿಳಿದುಕೊಳ್ಳುವುದಿಲ್ಲ ಆ ರೀತಿ ಮಾಯೆಯ ಗ್ರಹಣ ಹಿಡಿದುಕೊಳ್ಳುತ್ತದೆ ಬಾಬಾ ಸ್ವತಃ ತಿಳಿಸುತ್ತಾರೆ ಅಂತೂ ಯೋಗ ಬಹಳ ಚೆನ್ನಾಗಿ ಅನಿಸುತ್ತದೆ ಕೆಲವೊಮ್ಮೆ ಮಾಯೆ ಅಷ್ಟೊಂದು ಬಿರುಗಾಳಿಯಲ್ಲಿ ಕರೆತರುತ್ತದೆ ಮಾತೊಂದನ್ನು ಕೇಳಲೇಬೇಡಿ ಬಾಬಾ ಹೇಳುತ್ತಾರೆ ಮೊದಲು ನೀವು ಅನುಭವ ಮಾಡಿ ಆಗ ತಾನೇ ಅನ್ಯರಿಗೆ ಹೇಳಲು ಸಾಧ್ಯ ಅಂದಮೇಲೆ ಎಲ್ಲಾ ಬಿರುಗಾಳಿ ಮೊದಲು ಬಾಬಾರವರ ಎದುರಿಗೆ ಬರುತ್ತದೆ ಬಾಬಾ ತಿಳಿಸುತ್ತಾರೆ ತನ್ನನ್ನು ಮಿಥ್ಯಾ ಅಹಂಕಾರಿಯೆಂದು ತಿಳಿಯಬೇಡಿ ಸ್ವಚ್ಛ ಹೃದಯವಿದ್ದಾಗ ಶ್ರೇಷ್ಠ ಮನದಾಸೆ ಪೂರ್ಣವಾಗುತ್ತದೆ ಒಳಗೆ ಹೊರಗೆ ಅಂತರಾಳದ ಸ್ವಚ್ಛತೆ ಇರಲಿ ಆಗಲೇ ಸತ್ಯ ಹೃದಯದ ಮೇಲೆ ಸಾಹೇಬ ರಾಜಿಯಾಗಲು ಸಾಧ್ಯ ನೀವು ಮಕ್ಕಳು ತಿಳಿದಿದ್ದೀರಿ ಹಾಳಾಗಿರುವ ನಮ್ಮ ಅದೃಷ್ಟವನ್ನು ಬಾಬಾ ಸರಿಪಡಿಸುತ್ತಿದ್ದಾರೆ ನಾವು ಸಂಪೂರ್ಣ ಕೋತಿಯಂತಿದ್ದೆವು ಬಾಬಾ ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾರೆ ವಿಶ್ವಕ್ಕೆ ನಾವು ಮಾಲೀಕರಾಗುತ್ತೇವೆ ನಂತರ ಮಂದಿರದಲ್ಲಿ ಕುಳಿತುಕೊಳ್ಳಲು ಒಂದು ಕೊಠಡಿ ಸಿಗುತ್ತದೆ ಸತ್ಯುಗಕ್ಕೆ ಶಿವಾಲಯ ಎನ್ನಲಾಗುತ್ತದೆ ಇಡೀ ವಿಶ್ವಕ್ಕೆ ಮಾಲೀಕರಾಗಿ ರಾಜ್ಯ ಮಾಡುತ್ತೇವೆ ನಂತರದಲ್ಲಿ ನಮಗಾಗಿ ಮಂದಿರ ಆಗುತ್ತದೆ ಅದರಲ್ಲಿ ನಾವು ಪೂಜಿಸಲ್ಪಡುತ್ತೇವೆ ಪೂಜೆ ಮಾಡುವವರೂ ಮೊದಲು ನಾವೇ ಆಗಿದ್ದೆವು ನಾವೇ ಪೂಜ್ಯರಾಗಿದ್ದೆವು ನಂತರ ನಾವೇ ಪೂಜಾರಿಯಾಗಿದ್ದೇವೆ ಪುನಃ ಪೂಜ್ಯರಾಗುತ್ತೇವೆ ಬಹಳ ಚೆನ್ನಾಗಿ ತಿಳಿಸಿಕೊಡಲಾಗುತ್ತದೆ ಮಾಯಿ ಒಳ್ಳೊಳ್ಳೆಯ ಮಕ್ಕಳಿಗೂ ತಲೆ ಕೆಡಿಸಿಬಿಡುತ್ತದೆ ದೇಹಾಭಿಮಾನ ಬಹಳ ನಷ್ಟ ಮಾಡಿಬಿಡುತ್ತದೆ ನಂತರ ಒಂದಲ್ಲ ಒಂದು ಪಾಪವಾಗುತ್ತದೆ ಯಾರೂ ಶಿವಬಾಬರವರ ಅವಜ್ಞೆ ಮಾಡದಿರಲಿ ಅವರಿಂದ ಯಾರೂ ಬಚ್ಚಿಡದಿರಲಿ ಧರ್ಮರಾಜನೂ ಇದ್ದಾರೆ ಬಹಳ ಶಿಕ್ಷೆಯನ್ನು ಕೊಡುತ್ತಾರೆ ಅವರ ಬಗ್ಗೆ ಭಯ ಇರಬೇಕು ಅವಜ್ಞೆ ಆಗುತ್ತದೆಂದರೆ ಬಾಬಾ ಇಂದು ನನ್ನಿಂದ ಈ ತಪ್ಪಾಯಿತು ಎಂದು ಕ್ಷಮೆ ತೆಗೆದುಕೊಳ್ಳಬೇಕು ಶಿವ್ ಬಾಬಾ ತೃ ಬ್ರಹ್ಮ ಬ್ರಹ್ಮನಂತೂ ಮೊದಲು ಓದುತ್ತಾರೆ ಎಂಬ ಭಯ ಇರುತ್ತದೆ ಅರೆ ಅವರಂತೂ ಬಾಬಾ ಆಗಿದ್ದಾರೆ ಶಿಕ್ಷಣ ಕೊಡುತ್ತಾರೆ ಮಮ್ಮಾರವರು ಸಹ ಶಿಕ್ಷಣ ಕೊಡುತ್ತಾರೆ ನಿಮಗೂ ಯಾರಾದರೂ ಹೇಳಿದರೆ ಆಗ ನೀವು ನಂತರ ಶಿವ್ಬಾಬಾರವರಿಗೆ ಸಮಾಚಾರ ಕೊಡುತ್ತೀರಿ ಮಮ್ಮ ಬಾಬಾರವರಿಗೂ ಗೊತ್ತಾಗುತ್ತದೆ ಬಹಳ ತಿಳುವಳಿಕೆಯನ್ನಂತೂ ನೀಡಲಾಗುತ್ತದೆ ಮಹಾನ್ ಆನೆ ಆಗಬಾರದು ಅವರಿಗೆ ಬಹಳ ಅಭಿಮಾನ ಇರುತ್ತದೆ ಈ ದೇಹಾಭಿಮಾನ ಬಹಳ ನಷ್ಟದಾಯಕವಾಗಿದೆ ಅರ್ಧಕಲ್ಪ ನಡೆದಿದೆ ಅಲ್ಲವೇ ಅಲ್ಲಂತೂ ತಿಳಿಯುತ್ತಾರೆ ನಾವು ಆತ್ಮ ಆಗಿದ್ದೇವೆ ಈ ಹಳೆಯ ಶರೀರವನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತೇವೆ ಅಲ್ಲಿ ಆತ್ಮ ಅಭಿಮಾನಿ ಎನ್ನುತ್ತಾರೆ ಇಲ್ಲಂತೂ ಎಲ್ಲರೂ ದೇಹಾಭಿಮಾನಿಯಾಗಿದ್ದಾರೆ ಅಂದ ಮೇಲೆ ಮಕ್ಕಳು ಶ್ರೀಮತ ತೆಗೆದುಕೊಳ್ಳುತ್ತಿರಬೇಕು ತಪ್ಪಿನಿಂದಲೂ ಎಂದಿಗೂ ಬಚ್ಚಿಡಬಾರದು ಬಚ್ಚಿಡುತ್ತಾ ಬಚ್ಚಿಡುತ್ತಾ ಮರೆಯಾಗಿ ಹೋಗುತ್ತಾರೆ ಯೋಗ ತುಂಡಾಗಿ ಹೋಗುತ್ತದೆ ಹಾಳಾಗಿರುವವರನ್ನು ಸರಿಪಡಿಸುವಂಥವರು ಒಬ್ಬರೇ ಭಗವಂತ ಅಥಾರಿಟಿಯಾಗಿದ್ದಾರೆ ಈಗ ನೀವು ಅವರ ಮಕ್ಕಳಾಗಿದ್ದೀರಿ ಒಳ್ಳೆಯದು ಅತಿ ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಜ್ಞಾನ ನಕ್ಷತ್ರಗಳ ಪ್ರತಿ ಪಿತಾ ಬಾಬ್ದಾದರವರ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಸವಿನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಒಂದು ಒಳಗೆ ಹೊರಗೆ ಅಂತರಾಳದ ಸ್ವಚ್ಛತೆಯಿಂದ ಸಾಹೇಬ ತಂದೆಯನ್ನು ರಾಜಿಯಾಗಿಟ್ಟುಕೊಳ್ಳಬೇಕು ಮಾಯೆಯ ಗ್ರಹಣದಿಂದ ಸುರಕ್ಷಿತರಾಗಲು ಸತ್ಯತೆಯಿಂದ ತಂದೆಗೆ ಎಲ್ಲವನ್ನು ತಿಳಿಸಬೇಕು ಎರಡು ಪೂರ್ಣ ನಷ್ಟ ಆಗಬೇಕು ಯಾವುದೇ ದೇಹದಾರಿಯಲ್ಲಿ ಎಳೆಯಷ್ಟು ಸೆಳೆತವನ್ನಿಟ್ಟುಕೊಳ್ಳಬಾರದು ದೇಹಾಭಿಮಾನವನ್ನು ಮುರಿಯುವ ಪೂರ್ಣಪೂರ್ಣ ಪುರುಷಾರ್ಥ ಮಾಡಬೇಕು ವರದಾನ ಸ್ನೇಹದ ಜಾದುವಿನ ಮೂಲಕ ನಿರ್ಬಂಧನ ಆಗಿರುವವರನ್ನು ಸಹ ಬಂಧನದಲ್ಲಿ ಬಂಧಿಸುವಂತಹ ಶ್ರೇಷ್ಠ ಜಾದುಗಾರರಾಗಿ ಸ್ನೇಹದ ಜಾದುವಿನ ಮೂಲಕ ನಿರ್ಬಂಧನ ಆಗಿರುವವರನ್ನು ಸಹ ಬಂಧನದಲ್ಲಿ ಬಂಧಿಸುವಂತಹ ಶ್ರೇಷ್ಠ ಜಾದೂಗಾರರಾಗಿ ತಂದೆಗಿಂತಲೂ ದೊಡ್ಡ ಜಾದೂಗಾರರು ನೀವು ಮಕ್ಕಳಾಗಿದ್ದೀರಿ ನಿಮ್ಮ ಬಳಿ ಅಂತಹ ಸ್ನೇಹದ ಜಾದೂ ಇದೆ ಯಾವುದರಿಂದ ಆ ನಿರ್ಬಂಧನರಾಗಿರುವವರನ್ನು ಬಂಧನದಲ್ಲಿ ಬಂಧಿಸಿ ಬಿಡುತ್ತೀರಿ ತಂದೆಗೂ ಮಕ್ಕಳ ಹೊರತಾಗಿ ಏನೂ ಹೊಳೆಯುವುದಿಲ್ಲ ನಿರಂತರ ಮಕ್ಕಳನ್ನೇ ನೆನಪು ಮಾಡುತ್ತಾರೆ ಎಷ್ಟೊಂದು ಬಾರಿ ತಂದೆಯನ್ನು ಭೋಜನದಲ್ಲಿ ಕರೆಯುತ್ತೀರಿ ಜೊತೆಯಲ್ಲಿ ಊಟ ಮಾಡುತ್ತೀರಿ ಜೊತೆಯಲ್ಲಿ ನಡೆಯುತ್ತೀರಿ ಜೊತೆಯಲ್ಲಿ ಮಲಗುತ್ತೀರಿ ಆದರೂ ತಂದೆ ಜೊತೆಯಲ್ಲಿದ್ದಾರೆ ಏನೇ ಕರ್ಮ ಮಾಡಿದರೂ ನಿಮ್ಮ ಕೆಲಸವಾಗಿದೆ ಎಂದು ಹೇಳುತ್ತೀರಿ ತಾವು ಮಾಡಿಸಿ ನಿಮಿತ್ತರಾಗಿ ನಾವು ಕೈಯನ್ನು ಉಪಯೋಗಿಸುತ್ತೇವೆ ಅನಂತರ ಕರ್ಮದ ಹೊರೆಯನ್ನು ತಂದೆಗೆ ಕೊಟ್ಟುಬಿಡುತ್ತೀರೆಂದರೆ ಶ್ರೇಷ್ಠ ಜಾದೂಗಾರರಾದಿರಲ್ಲವೇ ಸ್ಲೋಗನ್ ತನ್ನ ಸ್ವಸ್ಥಿತಿಯ ಶಕ್ತಿಯಿಂದ ಪರಿಸ್ಥಿತಿಯನ್ನು ಬದಲಿಸುವಂಥವರು ಎಂದಿಗೂ ತೊಂದರೆಗೊಳಗಾಗಲು ಸಾಧ್ಯವಿಲ್ಲ ತನ್ನ ಸ್ವಸ್ಥಿತಿಯ ಶಕ್ತಿಯಿಂದ ಪರಿಸ್ಥಿತಿಯನ್ನು ಬದಲಿಸುವಂಥವರು ಎಂದಿಗೂ ತೊಂದರೆಗೊಳಗಾಗಲು ಸಾಧ್ಯವಿಲ್ಲ ಓಂ ಶಾಂತಿ